ಇವತ್ತು ಸೋರೆಕಾಯಿ ಕೋಫ್ತಾ ಮಾಡೋಣ. ಸೋರೆಕಾಯಿ ಕೋಫ್ತಾ ಮಾಡೋದಕ್ಕೆ ಸೋರೆಕಾಯಿ ಈ ರೀತಿ ದಪ್ಪ ದಪ್ಪಕ್ಕೆ ತುರ್ಕೊಂಡಿದ್ದೀನಿ. ಅದರಲ್ಲಿ ಶುಂಠಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರ ಪೌಡರ್, ಧನಿಯಾ ಪೌಡರ್, ಉಪ್ಪು, ಇದನ್ನು ಚೆನ್ನಾಗಿ ಕಡಲೆ ಹಸಿಟ್ಟು ಒಂದು ಸೌಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೊಂದು ಸೊಪ್ಪು ಸೋರೆಕಾಯಲ್ಲಿ ನೀರು ಜಾಸ್ತಿ ಇರುತ್ತೆ, ಹಿಂಡ್ಕೊಂಡು ನಾವು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ ಹಿಂಡ್ಕೊಂಡಿರೋ ನೀರು ಸಾರಿಗೆ ನಾವು ಹಾಕ್ಕೋಬೋದು. ಈ ರೀತಿ ಪಕೋಡ ಥರ ಕಲಸ್ಕೋಬೇಕು. ಎಣ್ಣೆ ಕಾದೋಗಿದೆ, ಪಕೋಡ ಕರೆದಂಗೆ ಈ ಸೋರೆಕಾಯಿ ಕೋಫ್ತಾ ಕರ್ಕೊಳ್ಳೋಣ. ಇದು ನಾರ್ತ್ ಡಿಶ್ಶು, ನಾರ್ತಲ್ಲಿ ತುಂಬ ಇದು ಮಾಡ್ತಾರೆ ನೋಡಿ. ಪಕೋಡ ಥರ ಇದು ಫ್ರೈ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಕಲಿಸ್ತಾ ಇದ್ರೆ ನಾಲ್ಕು ಕಡೆ ಒಂದೇ ಕಲರ್ ಬರುತ್ತೆ. ಹೀಗೆ ನಿಧಾನವಾಗಿ ಕಲಿಸ್ಬೇಕು ನೋಡಿ. ರೆಡಿ ಆಗಿಬಿಟ್ಟಿದೆ, ಇದನ್ನು ತೆಗಿತಾ ಇದ್ದೀನಿ. ಇನ್ನೂ ಮಿಕ್ಕಿರೋ ಹಿಟ್ಟಲ್ಲೂ ಸಹ ಪಕೋಡ ಮಾಡ್ಕೊಂಡ್ಬಿಡೋಣ ನೋಡಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಗಸಗಸೆ, ಗೋಡಂಬಿ, ಚಕ್ಕೆ ಲವಂಗ, ಶುಂಠಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ ಹಣ್ಣು. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಅಗಲ ಇರೋ ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ, ಹಿಂಗು, ಜೀರಿಗೆ, ಖಾರ ಪೌಡರ್ ಎಣ್ಣೆಯಲ್ಲಿ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ, ಅದಕ್ಕೆ ಖಾರ ಪೌಡರ್ ಹಾಕಿದ್ದೀನಿ. ಅರಿಶಿನ ಹಾಕಿದ್ದೀನಿ. ಮಿಕ್ಸಿ ಮಾಡ್ಕೊಂಡಿರುವಂತಹ ಪೇಸ್ಟು ಇದಕ್ಕೆ ಹಾಕಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಧನಿಯಾ ಪೌಡರ್, ಉಪ್ಪು ಹಾಕಿಬಿಟ್ಟು ಎಣ್ಣೆ ಬಿಡೋವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ನೀರು ಹಾಕ್ತಾ ಇದ್ದೀನಿ ನೋಡಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ನೀರಾಗಿದ್ರೆ ಕೋಫ್ತಾ ಸೋರೆಕಾಯಿ ಕಡಲೆ ಹಿಟ್ಟಲ್ವಾ ಎಳ್ಕೊಳ್ಳುತ್ತೆ ನೀರು. ಈ ಪಕೋಡ ಎಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಒಂದು 10 ನಿಮಿಷಗಳ ಕಾಲ ತಟ್ಟೆ ಮುಚ್ಚಿ ಬೇಯಕ್ಕಿಡೋಣ ನೋಡಿ. ಕೋಫ್ತಾ ರೆಡಿ ಆಗಿಬಿಟ್ಟಿದೆ. ಸರ್ವಿಂಗ್ ಬೌಲಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸೋರೆಕಾಯಿ ಕೋಫ್ತಾ ರೆಡಿ.